ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ ಅಮಿತ್ ಶಾಗೆ ಎಚ್ಕೆ ಪಾಟೀಲ್ ನೀವು ಯಾಕೆ ಬರ್ತಾ ಇದ್ದೀರಾ ಇಲ್ಲಿ 40% ಕಮಿಷನ್ ಅನ್ನು ಇನ್ಕ್ರೀಸ್ ಮಾಡೋದಕ್ಕೆ ಬರ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇತಿಹಾಸದಲ್ಲಿಯೇ ಇಂತಹ ಭ್ರಷ್ಟಾಚಾರ ನಡೆದಿಲ್ಲ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಅಮಿತ್ ಶಾ ವಿರುದ್ಧ ಕಿಡಿಕಾರಿದ್ದಾರೆ ಮೂಲಕ ಅಶ್ವಥ್ ನಾರಾಯಣ್ ಜೊತೆಗೆ ಅತ್ಯಂತ ನಿಕಟ ಸಂಬಂಧ ಹೊಂದಿರತಕ್ಕಂತ ಅವರ ಸಹೋದರ ರೂಪದಲ್ಲಿ ಇರತಕ್ಕಂತ ಆ ವ್ಯಕ್ತಿಯ ಮೇಲೆ ಆಪಾದನೆಗಳು ಬಂದಿವೆ ಪುರಾವೆಗಳನ್ನು ನೀವು ಮಾಧ್ಯಮದವರೇ ತೋರಿಸಿದ್ದೀರಿ ಇಷ್ಟಾಗಿಯೂ ನೀವು ಪ್ರಶ್ನೆ ಬಾರಿ ಕನ್ಸರ್ವೇಟಿವ್ ಆಗಿ ಕೇಳಿದಿರಿ ಅದು ಆ ಮಾಧ್ಯಮದಲ್ಲಿ ಆ ಸಾಬೀತು ಆಗಿರತಕ್ಕಂತ ಪುರಾವೆ ಹೊರಗೆ ಬಂದ ತಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಾಗಿತ್ತು ಮೋದಿ ಅವರು ಏನು ಮಾಡ್ತಾ ಇದ್ದಾರೆ माने अमित शाह ऐनमु राष्ट्र कल्पने नम राज्य बल्पने अभिवृद्धि बे चर्चे राज्य आड़ बे चर्चे अली बर इूड़ो यार मंत्री यार मंत्री नल्वत पर्सेंटदी नहीं प्रधानमंत्री पत्र बरतल 40% ಏನೂ ಮಾಡಲಿಲ್ಲ ಸಂತೋಷ್ ಪಾಟೀಲ್ ಕೇಸ್ ನೋಗಿ ಏನೂ ಮಾಡಲಿಲ್ಲ ಈ 40% ಕಡಿಮೆ ಮಾಡೋದಕ್ಕೆ ನಾನು ಜಡ್ಜ್ ಅನ್ನು ನೇಮಣಕಿ ಮಾಡ್ತೀನಿ ಅಂತ ಹೇಳಿದ್ರಿ ಕ್ಯಾಬಿನೆಟ್ ನೇ ನಿರ್ಣಯ ಮಾಡಿದ್ರಿ ಇವತ್ತವರೆಗೂ ಏನೂ ಮಾಡಲಿಲ್ಲ ಪಿಎಸ್ಐ ಇದರೊಳಗೆ ಆಗಿರತಕ್ಕಂತ ಈ ಹಗರಣವನ್ನ ಏ ಒಂದು ರೀತಿಯಿಂದ ಹಾಗೇನೇ ಮುಂದುವರಿಸ್ತಾ ಇದ್ದೀರಿ ಯಾರು ಜವಾಬ್ದಾರಿ ಇದ್ದೀರಿ ಆ ಮಕ್ಕಳು और मेले ऐन क्रम तक तकड़ी आती मंत्री आदवीत अपराध प्रमाद तक राजीनामे को अमित शाह बंद इली सरकार डिसमिस अमित शाह बंद वो अर्थ इतने बर्ती वाई फॉर यू आर कमिंग यू वांट टू इनक्रीज दिस 40% Are you not aware that 40% is existing? Mulka Ashwath Narayan jothege atyanta nikata sambandha hondirthakkanta avara sahodara roopadalli irthakkanta aa vyaktiya mele aapadanegalu bandive puravegalanna neevu madhyamadavare torisidiri ishtagiyu neevu prashne bari conservative aagi kelidiri ಅದು ಆ ಮಾಧ್ಯಮದಲ್ಲಿ ಆ ಸಾಬೀತು ಆಗಿರತಕ್ಕಂತ ಪುರಾವೆ ಹೊರಗೆ ಬಂದ ತಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಾಗಿತ್ತು ಮೋದಿ ಅವರು ಏನು ಮಾಡ್ತಾ ಇದ್ದಾರೆ ಮನೆ ಅಮಿತ್ ಶಾ ಅವರು ಏನು ಏನು ನಿಮ್ಮದು ರಾಷ್ಟ್ರದ ಕಲ್ಪನೆ ಏನು ನಿಮ್ಮದಿಗೆ ನಮ್ಮ ರಾಜ್ಯದ ಬಗ್ಗೆನ ಕಲ್ಪನೆ ಏನು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತೀರಿ ರಾಜ್ಯದಲ್ಲಿ ಆಡಳಿತದ ಬಗ್ಗೆ ಚರ್ಚೆ ಮಾಡ್ತೀರಿ ಅಲ್ಲಿಂದ ಬರುದು ಇಲ್ಲಿ ಕೂಡುದು ಯಾರನ್ನು ಮಂತ್ರಿ ಮಾಡಬೇಕು ಯಾರನ್ನು ಮಂತ್ರಿ ಮಾಡಬಾರದು 40% ಇದ್ದಕ್ಕೆ ಏನು ಮಾಡಿದಿರಿ ನೀವು ಪ್ರಧಾನಮಂತ್ರಿಗಳಿಗೆ ಪತ್ರ ಬರ್ತಿದ್ರಲ್ಲ 40% ಇದ್ದಕ್ಕೆ ಏನು ಮಾಡಲಿಲ್ಲ ಸಂತೋಷ್ ಪಾಟೀಲ್ ಕೇಸ್ ನೋಗಿ ಏನು ಮಾಡಲಿಲ್ಲ ಈ 40% ಕಡಿಮೆ ಮಾಡೋದಕ್ಕೆ ನಾನು ಜಡ್ಜ್ ಅನ್ನು ನೇಮಣಕಿ ಮಾಡ್ತೀನಿ ಅಂತ ಹೇಳಿದಿರಿ ಕ್ಯಾಬಿನೆಟ್ ನೇ ನಿರ್ಣಯ ಮಾಡಿದ್ರಿ ಇವತ್ತವರೆಗೂ ಏನು ಮಾಡಲಿಲ್ಲ ಪಿಎಸ್ಐ ಇದರೊಳಗೆ ಆಗಿರತಕ್ಕಂತ ಈ ಹಗರಣವನ್ನ ಏ ಒಂದು ರೀತಿಯಿಂದ ಹಾಗೇನೇ ಮುಂದುವರಿಸ್ತಾ ಇದ್ದೀರಿ ಯಾರು ಜವಾಬ್ದಾರಿ ಇದ್ದೀರಿ ಆ ಮಕ್ಕಳು ಅವರ ಮೇಲೆ ಏನು ಕ್ರಮ ತಗೋಬೇಕು ತಗೊಳ್ಳ್ರಿ ಆದ್ರೆ ನೀವು ಏನು ಮಾಡ್ತೀರಿ ಮಂತ್ರಿಗಳಾದವರು ನೀವು ಮಾಡಿರತಕ್ಕಂತ ಆ ಅಪರಾಧಕ್ಕೆ ಪ್ರಮಾದಕ್ಕೆ ತಕ್ಷಣ ರಾಜೀನಾಮೆ ಕೊಡಬೇಕು ಇದನ್ನು ಕೊಡಿಸೋದಕ್ಕೆ अमित शाह बंद इली सरकार डिसमिस अमित शाह बंद वो अर्थ इतने इतने बर्ती वाई फॉर यू आर कमिंग